ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕ್ಯಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವ ಸ್ಕಾಲರ್ಶಿಪ್ ಅಂದರೆ ಅಲಾಯಾಮ್ ಫೌಂಡೇಶನ್ ಸ್ಕಾಲರ್ಶಿಪ್ 2024. ಫ್ರೆಂಡ್ಸ್, ಇದರದ್ದು ಡೆಡ್ಲೈನ್ ಬಂದುಬಿಟ್ಟು 31st December ಆಗಿದೆ. ಇದು ಅಲಾಯಾಮ್ ಅನ್ನೋದು ಒಂದು ಎನ್ ಜಿ ಒ ಆಗಿದೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇವರು ಅಂಡರ್ ಪ್ರಿವಿಲೇಜ್ ಅಂದರೆ ಎಕನಾಮಿಕಲಿ ಚಾಲೆಂಜ್ಡ್ ಅಂದರೆ ಬಡ ಹುಡುಗರಿಗೆಲ್ಲ ಸ್ಕಾಲರ್ಶಿಪ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಇದರಲ್ಲಿ ಎಲ್ಲ ಡೀಟೇಲ್ಸ್ ಹೇಳ್ತೀನಿ, ಏನು ಡಾಕ್ಯುಮೆಂಟ್ ಬೇಕಾಗಿದೆ, ಯಾವ ಥರ ಅಪ್ಲೈ ಮಾಡಬೇಕಂತ ಈ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇದರಲ್ಲಿ ಫಸ್ಟ್ ಆಫ್ ಆಲ್ ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಮತ್ತು ನಿಮ್ಮದು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಇರಬೇಕು. ಸ್ಕಾಲರ್ಶಿಪ್ ಫಾರ್ಮ್ ಯಾವ ಥರ ಡೌನ್ಲೋಡ್ ಮಾಡಬೇಕು, ಏನು ಫಿಲ್ ಮಾಡಬೇಕು, ಎಲ್ಲಿ ಕಳಿಸ್ಬೇಕು ಅಂತ ನಾನು ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈಗ ಬೇಕಾಗಿರೋ ಫ್ಯಾಮಿಲಿ ಡಾಕ್ಯುಮೆಂಟ್ಸ್ ಏನು. ಫ್ಯಾಮಿಲಿ ಡಾಕ್ಯುಮೆಂಟ್ಸ್, ಫ್ಯಾಮಿಲಿ ರೇಷನ್ ಕಾರ್ಡ್ ಇರಬೇಕು, ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್, ಸ್ಯಾಲ್ರೀಡ್ ಪರ್ಸನ್ ಇದ್ದರೆ ಸ್ಯಾಲ್ರಿ ಸ್ಲಿಪ್, ಅದೇ ರೀತಿ ಬ್ಯಾಂಕ್ ಸ್ಟೇಟ್ಮೆಂಟ್, 2 months ಬ್ಯಾಂಕ್ ಸ್ಟೇಟ್ಮೆಂಟ್, ಬೆನಿಫಿಷಿಯರಿ ಅಂದರೆ ಸ್ಟೂಡೆಂಟ್ ಮತ್ತು ಅವರ್ ಫ್ಯಾಮಿಲಿ ಯಾರು ಒಬ್ಬರದು. ಅದೇ ರೀತಿ 2 photo ಐಡೆಂಟಿಫಿಕೇಷನ್, ಫಾದರ್ ಮದರ್ ಆರ್ ಯಾರು ಸ್ಟೂಡೆಂಟ್ ಅಪ್ಲೈ ಮಾಡ್ತಾ ಇದ್ದಾರೆ ಅವ್ರದ್ದು ವೋಟರ್ ಐ ಡಿ, ಪ್ಯಾನ್ ಕಾರ್ಡ್ ಆರ್ ಆಧಾರ್ ಕಾರ್ಡ್ ಇರಬೇಕು. ಬೆನಿಫಿಷಿಯರಿ ಡಾಕ್ಯುಮೆಂಟ್ಸ್ ಅಂದರೆ ಯಾರು ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ ಸ್ಕಾಲರ್ಶಿಪ್ಪಿಗೆ, ಅವ್ರದ್ದು ಕಂಪ್ಲೀಟ್ ಸ್ಕೂಲ್ 10th or 12th ಆರ್ ಕಾಲೇಜ್ ಮಾರ್ಕ್ಸ್ ಕಾರ್ಡ್ ಅಪ್ ಟು ಲಾಸ್ಟ್ ಸೆಮಿಸ್ಟರ್, ಆಮೇಲೆ ಪ್ರೆಸೆಂಟ್ ಓದ್ತಾ ಇದ್ದರೆ ಪ್ರೆಸೆಂಟ್ ಐ ಡಿ ಕಾರ್ಡ್, ಆಮೇಲೆ ಬೋನಾಫೈಡ್ ಸರ್ಟಿಫಿಕೇಟ್ ಫ್ರಾಮ್ ಸ್ಕೂಲ್. ಅದೇ ರೀತಿ ಫೀಸ್ ಸ್ಟ್ರಕ್ಚರ್, ಪ್ರೆಸೆಂಟ್ ಇನ್ಸ್ಟಿಟ್ಯೂಟಲ್ಲಿ ಏನು ಓದ್ತಾ ಇದ್ರಲ್ಲ ಅದರದ್ದು ಫೀಸ್ ಸ್ಟ್ರಕ್ಚರ್ ಕೂಡ ಇಲ್ಲಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇದು ಇಂಪಾರ್ಟೆಂಟ್ ಏನಂದರೆ ಫ್ರೆಂಡ್ಸ್, ಇದರಲ್ಲಿ ಎಲ್ಲ ಇಂಡಿಯನ್ ಸಿಟಿಸನ್ಸಿಗೆ, ಅದೇ ರೀತಿ ಎಲ್ಲ ಜೆಂಡರ್, ಮೇಲ್ ಫಿಮೇಲ್ ಎಲ್ಲ ಜೆಂಡರ್ಗೆ, ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಕ್ಲೂಸಿವ್ಲಿ ಓಪನ್ ಫಾರ್ ಆಲ್ ಕೆಟಗರಿ, ಯಾವುದು ಕೆಟಗರಿ ಲಿಮಿಟ್ ಇಲ್ಲ. ಆಮೇಲೆ ಎಲ್ಲ ಡಿಸಿಪ್ಲಿನ್ ಅಂದರೆ ಸ್ಟೂಡೆಂಟ್ಸ್ ಐ ಟಿ ಐ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಪಿ ಯು ಸಿ ಇರ್ಬೋದು, ಅವ್ರ ಎನಿ ಡಿಗ್ರಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಕೂಡ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ನಾವು ನೋಡಬಹುದು ಸ್ಕಾಲರ್ಶಿಪ್ಸ್ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಇದು ಕೊಡ್ತಾ ಇದ್ದಾರೆ. ಯಾರಿಗೆ ಬರ್ಡನ್ ಆಗುತ್ತೆ ಫೈನಾನ್ಷಿಯಲಿ ಅವ್ರಿಗೆ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಈ ಬಂದುಬಿಟ್ಟು ಈ ಸ್ಕಾಲರ್ಶಿಪ್ ಫೌಂಡೇಶನ್ ಅಡ್ರೆಸ್ ಇದೆ. ಇದು ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ನಾವು ಈ ವೆಬ್ಸೈಟಿಗೆ ಹೋಗಬೇಕಾಗತ್ತೆ, ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ಈಗ ಈ ವಿಡಿಯೋದಲ್ಲಿ ನಾನು ವೆಬ್ಸೈಟಿಗೆ ಲಿಂಕ್ ಕೂಡ ತೋರಿಸ್ತಾ ಇದ್ದೀನಿ. ಈ ವೆಬ್ಸೈಟದ್ದು ಲಿಂಕ್ ಇದೆ, ಅಲಾಯಂ ಫೌಂಡೇಶನ್ದು ಈ ವೆಬ್ಸೈಟ್ ಲಿಂಕ್ ಇದೆ. ಇಲ್ಲಿ ಬಂದುಬಿಟ್ಟು ನಾವು ಈ ಸ್ಕಾಲರ್ಶಿಪ್ ಫಾರ್ಮನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿ ಅದನ್ನು ನಾವು ಹಾರ್ಡ್ ಕಾಪಿಯನ್ನು ತುಂಬಿಟ್ಟು ಈ ಕಾಣಿಸ್ತಾ ಇರುವ ಈ ಇಮೇಲ್ ಲಿಂಕ್ ಇಲ್ಲಿಗೆ ನಾವು ಕಳಿಸ್ಬೇಕಾಗತ್ತೆ. ಓಕೆ, ನಾನು ಫಾರ್ಮ್ ಕೂಡ ಡೌನ್ಲೋಡ್ ಮಾಡಿದ್ದೀನಿ. ಇಲ್ಲಿ ಫಾರ್ಮ್ ಕೂಡ ಡೌನ್ಲೋಡ್ ಮಾಡಿದ್ದೀನಿ. ಈ ಫಾರ್ಮ್ ನಾವು ತುಂಬಿಟ್ಟು, ಕಂಪ್ಲೀಟ್ ಫಾರ್ಮ್ ತುಂಬಿಟ್ಟು ನಾವು ಇದನ್ನು ಇದಕ್ಕಿಂತ ಮುಂಚೆ ತೋರಿಸಿದ್ದ ಇಮೇಲ್ ಐ ಡಿಗೆ ನಾವು ಪೋಸ್ಟ್ ಮಾಡಬೇಕಾಗತ್ತೆ. ಪೋಸ್ಟ್ ಮಾಡಿದ ನಂತರ ನಮಗೆ ಕನ್ಫರ್ಮೇಷನ್ ಬರುತ್ತೆ. ಫ್ರೆಂಡ್ಸ್, ಇದು ಇವರೆಲ್ಲ ಕ್ರೌಡ್ ಫಂಡಿಂಗ್ ಮುಖಾಂತರ ಸ್ಕಾಲರ್ಶಿಪ್ಸ್ ಫಂಡ್ ಎಲ್ಲ ಜಮಾ ಮಾಡಿ ರಿಕ್ವೈರ್ಡ್ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.